ನಮ್ಮ ಮಧ್ಯದಲ್ಲಿ ನಮ್ಮ ನಾಯಕರಾಗಿರತಕ್ಕಂತ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇವತ್ತು ಬಂದಿದ್ದಾರೆ ಈ ಪ್ರತಿಭಟನೆ ಯಾಕೆ ಅಂತ ಮಾತಾಡಿರತಕ್ಕಂತ ಎಲ್ಲ ಮುಖಂಡರುಗಳು ತಮಗೆ ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ದಲಿತರ ಅಭಿವೃದ್ಧಿಗಾಗಿ ಅಂದ್ರೆ ಪರಿಶಿಷ್ಟ ಜಾತಿ ವರ್ಗಗಳು ಎಸ್ಟಿಪಿ ಎಸ್ಟಿಪಿ ಹಣವನ್ನ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬರುವಾಗ ಏನು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಆ ಗ್ಯಾರಂಟಿಗಳಿಗೆ ನಮ್ಮ ಹಣವನ್ನ 11000 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಡೈವರ್ಟ್ ಮಾಡಿದ್ದಾರೆ ಅಂತಕಂತದ್ದು ಇವತ್ತು ಇಡಿ ರಾಜ್ಯಕ್ಕೆ ಗೊತ್ತಿರತಕ್ಕಂತ ವಿಚಾರ ಈ ಕಾರಣದಲ್ಲಿ ದಲಿತರ ಹಣವನ್ನ ದಲಿತರ ಅಭಿವೃದ್ಧಿಗಾಗಿ ಮಾತ್ರ ಬಳಕೆ ಮಾಡಬೇಕು ಸಿದ್ದರಾಮಯ್ಯನವರು ಬಹಳ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡುತ್ತಾರೆ ದಲಿತರಿಗಾಗಿ ನಾನು ಬಹಳಷ್ಟು ಮಾಡಿದ್ದೇನೆ ಅಂತ ಹೇಳ್ತಾರೆ ದಲಿತರ ಹಣದ ತಳಗೆ ಕ್ಲಾಸ್ 70 ಇಟ್ಟವರು ಯಾರು ನೀವೇ ಅಲ್ವಾ ಅದನ್ನು ವಾಪಸ್ ತೆಗಿತೀವಿ ನಾವು ಅಂತ ನೀವೇ ಹೇಳಿದ್ರಿ ಆದ್ರೆ ವಾಪಸ್ ತಗೊಂಡವರು ನೀವಲ್ಲ ಸುಮ್ಮನೆ ಇರಬೇಕು ನೀವಲ್ಲ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಾಗಿದ್ದ ಬಸವರಾಜ ಬೊಮ್ಮಾಯಿ ಅವರು 70ಯನ್ನ ತೆಗೆದ್ರು ಅದಾದ ನಂತರ ಒಂದು ಪೈಸೆ ಕೂಡ ದಲಿತರ ಹಣ ಬೇರೆ ಕಾರ್ಯಗಳಿಗೆ ಕೊಡಬಾರದು ಅಂತಕಂತದ್ದೆ ಅದರ ಉದ್ದೇಶ 30,000 ಕೋಟಿಯನ್ನ ಈ ಸಾರಿ ಬಜೆಟ್ ನಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಇಟ್ಟಿದ್ರು ನಮ್ಮ ಸರ್ಕಾರ ಹೋಯ್ತು ನೀವು ಅಧಿಕಾರಕ್ಕೆ ಬಂದ್ರಿ 70 ನಾವು ತೆಗೆದಿದ್ದನ್ನ ನೀವು ಒಪ್ಪಿದ್ರಿ ಬಹಳ ಸಂತೋಷ ಸುಮಾರು 27 ಕೋಟಿ 1000 ರೂಪಾಯಿ ನಮ್ಮ ಬಜೆಟ್ ಗಿಂತ ಹೆಚ್ಚಿಗೆ ನೀವು ಬಜೆಟ್ ಮಾಡಿದ್ರಿ ಆ ಕಾರಣದಿಂದ ನಾವು 30,000 ಕೋಟಿ ಇಟ್ಟಿದ್ರಿ ನೀವು 34,000 ಕೋಟಿ ಇಟ್ಟಿದ್ರಿ ಅದರ ಪ್ರಕಾರ ಇರಬೇಕಾಗಿತ್ತು ಪದೇ ಪದೇ ಮುಖ್ಯಮಂತ್ರಿಗಳಾಗಿ ಈಗಾಗಿರ್ತಕ್ಕಂತ ಸಿದ್ದರಾಮಯ್ಯವರು ಹೇಳ್ತಿದ್ರು ಬಸವರಾಜ ಬೊಮ್ಮಾಯಿ ಅವರೇ 24.1% ಇರಬೇಕು ದಲಿತರಿಗೆ ಅದರ ಪ್ರಕಾರ 45,000 ಕೋಟಿ ಆಗುತ್ತೆ ಅಂತ ನೀವೇ ಹೇಳಿದ್ರಲ್ಲ ಈಗ ನೀವು ಬಂದ ಮೇಲೆ ಎಷ್ಟು ಇಟ್ಟಿದ್ದೀರಿ 34,000 ಅಷ್ಟೇ ಅದೇಗೆ 24,000 24% ಆಗುತ್ತೆ ಅದು 70 ತೆಗೆದ ಮೇಲೆ ನೀವು ಯಾವುದೇ ಕಾರಣಕ್ಕೂ ಕೂಡ ಅದನ್ನ ನೀವು ಬೇರೆ ಒಂದು ಇದಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹಂಗಿದ್ರೂ ಕೂಡ ಪಕ್ಕದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಹದೇವಪ್ಪನವರನ್ನ ಪ್ರಿಯಾಂಕಾ ಖರ್ಗೆ ಅವರನ್ನ ಕುಳಿಸ್ಕೊಂಡೇ ನೀವು ಅನೌನ್ಸ್ ಮಾಡಿದ್ರಿ 11,000 ಕೋಟಿ ನಾನು ತೆಗೆದು ಗ್ಯಾರಂಟಿಗಳು ಕೊಡ್ತಿದ್ದೀನಿ ಅಂತ ಈಗಾಗಲೇ ಅದನ್ನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೂ ಕೊಟ್ಟಾಗೋಯ್ತು ಆದ್ರೆ ನಿನ್ನೆಯಿಂದ ಸುಳ್ಳೆಣ್ಣಕ್ಕೆ ಶುರು ಮಾಡಿದ್ದಾರೆ ನಾವು ಅದನ್ನ ತೆಗೀತಾ ಇಲ್ಲ ಅದನ್ನ ದಲಿತರ ಹಣವನ್ನ ದಲಿತರಿಗೆ ಮಾಡ್ತೇವೆ ಮಾಡಿದ್ದೀವಿ ಅಂತ ಆದ್ರೆ ಅನೌನ್ಸ್ ಮಾಡಿದ್ದಾರೆ ನೀವೇ ಗ್ಯಾರಂಟಿಗಳಿಗೆ ನೀವು ಯಾವುದು ಬೇಕಾದರೂ ಕೊಟ್ಕೊಳ್ಳಿ ನಾವೇನು ಬೇಡ ಅನ್ನೋದಿಲ್ಲ ಗ್ಯಾರಂಟಿಗಳು ನಿಮ್ಮ ಕಮಿಟ್ಮೆಂಟ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ ಓಟ್ ತಗೊಂಡಿದ್ದೀರಿ ಲಂಚ ಕೆಲವರೆಲ್ಲ ಲಂಚ ಮೊದಲೇ ಕೊಟ್ಟು ಓಟ್ ತಗೋತಾರೆ ನೀವು ಲಂಚ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರೆ ಅಷ್ಟೇ ವ್ಯತ್ಯಾಸ ಬೇರೆ ಏನಿಲ್ಲ ಸಂತೋಷ ಕಡೆಯವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಅದನ್ನು ಆದ್ರೆ ನೀವು ಕೊಡಿ ಪತ್ರಕರ್ತರು ಕೇಳಿದ್ರು ಈ ರೀತಿ 5 ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂತ ನೀವು ಹೇಳ್ತಿದ್ದೀರಲ್ಲ ಎಲ್ಲಿ ತಗೋ ಬರ್ತೀರಪ್ಪ ದುಡ್ಡು ಅಂತ ಕೇಳಿದ್ರಿ ನೀವು ಹೇಳಿದ್ದೇನು ಅವರು ಬೊಮ್ಮಾಯಿ ಸರ್ಕಾರ 40% ಹಣ ತಗೊಳ್ತಾ ಇದೆ ಕರಪ್ಷನ್ ಅಂತ ಇಲ್ಲಾದ್ರೂ 50ವರೆಗೆ 1 ರೂಪಾಯಿ ತಗೊಂಡಿದ್ದನ್ನ ನೀವು ಪ್ರೂವ್ ಮಾಡ್ಲಿಕ್ಕೆ ಆಯ್ತಾ ನಿಮ್ಮ ಯೋಗ್ಯತೆಗೆ ಆಗ್ಲಿಲ್ಲ ಒಂದು ಸಮಯ ಅದು ನಿಜ ಅಂತ ನೀವು ಅಂದ್ಕೊಳ್ಳೋದಾದ್ರೆ ಈಗ ಕರಪ್ಷನ್ ಇದ್ದೇ ಇರ್ಬೇಕಲ್ಲ 40% ಕರಪ್ಷನ್ ಹೋಗಿ ಹೋಯ್ತಲ್ವಾ ನೀವು ತಗೊಳ್ತಾ ಇಲ್ಲ ಅಲ್ವಾ ಅಂದ್ಮೇಲೆ 3,00,000 ಕೋಟಿ ಬಜೆಟ್ ಮಂಡನೆ ಮಾಡಿದ್ದೀರಿ 3x40 ಅಂತಂದ್ರೆ ಎಷ್ಟಾಯ್ತು 1,20,000 ಕೋಟಿ ಆಯ್ತು ಆಯ್ತಪ್ಪ 50,000 ಕೋಟಿ ಈಗ ಗ್ಯಾರಂಟಿ ಕೊಡಿ ಇನ್ನೂ 70,000 ಕೋಟಿ ಉಳಿತದೆ ಬಹಳ ಹೇಳ್ತಿದ್ರಲ್ಲ ವಂಡರ್ಸ್ ಮಾಡ್ಬೋದಂತ ಮಾಡ್ರಿ ವಂಡರ್ಸ್ ಮಾಡ್ತಿರೋ ಬ್ಲಂಡರ್ಸ್ ಮಾಡ್ತಿರೋ ಮಾಡ್ರಿ
ಹೇಳ್ತಾರೆ. ಸುಳ್ಳು ಹೇಳಲಿಕ್ಕೆ ಮಿತಿ ಮಿತಿ ಬೇಡುವ. ಪಿಎಸ್ಸಿಎಂ ಅಂದ್ರೆ ನಿಮ್ಮ ಯೋಗ್ಯತೆಗೆ ಒಂದು ದಿವಸ ಕೂಡ ಅದನ್ನ ಪ್ರೂವ್ ಮಾಡಲಿಕ್ಕೆ ನಿಮಗೆ ಆಸೆ. ಗ್ಯಾರಂಟಿಗಳಿಗೆ 40% ಅಂತಂದ್ರೆ ಒಂದು ಸಾರಿನ ನೀವು ಪ್ರೂವ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಎಷ್ಟಾಗಿದೆ ಗೊತ್ತಾ? ಇಲ್ಲದೆ ಬರ್ತದೆ ಎಲ್ಲ ಹೊರಗಡೆ ಒಂದೊಂದು ಹಾಕಿ ಅದರ ಅದಕ್ಕಾಗಿ ನಾವು ಸಮಯ ವ್ಯರ್ಥ ಮಾಡೋದಿಲ್ಲ. ಈಗ 11,000 ಕೋಟಿ ರೂಪಾಯಿಯನ್ನ ದಲಿತರ ಜೋಬಿಗೆ ಕನ್ನ ಹಾಕಿದ್ದೀರಲ್ಲ, ಅದು ನಮ್ಮ ಪ್ರಶ್ನೆ. ದಲಿತರ ಹಣವನ್ನ ದಲಿತರಿಗೆ ಕೊಡಿ. ನೀವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ನಿಮ್ಮ ಕೇವಲಿಗೆ ಆಗಿರ್ತಕ್ಕಂಥದ್ದು. ಆದ್ರೆ ಎಸ್ಟಿಪಿ ಅನ್ನ ಈ ಪರಿಶಿಷ್ಟ ಜಾತಿ ವರ್ಗಗಳ ಅಭಿವೃದ್ಧಿಗಾಗಿ. ಅಭಿವೃದ್ಧಿ ಅಂತಂದ್ರೆ ಗ್ಯಾರಂಟಿ ಅಲ್ಲ, ಅಭಿವೃದ್ಧಿ ಅಂತಂದ್ರೆ ಅವರಿಗೆ ವಿದ್ಯೆ ಕೊಡ್ತಕ್ಕಂಥದ್ದು, ಅಭಿವೃದ್ಧಿ ಅಂತಂದ್ರೆ ಅವರಿಗೆ ಮನೆ ಕೊಡ್ತಕ್ಕಂಥದ್ದು, ಅಭಿವೃದ್ಧಿ ಅಂತಂದ್ರೆ ಅವರಿಗೆ ಜಮೀನು ಕೊಡ್ತಕ್ಕಂಥದ್ದು, ಅಭಿವೃದ್ಧಿ ಅಂತಂದ್ರೆ ಅವರ ಮಕ್ಕಳನ್ನ ಇವತ್ತು ಯಾರು ವಿದ್ಯಾಭ್ಯಾಸ ಮಾಡಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಮುಂದೆ ಒಳ್ಳೆ ಪ್ರಜೆಗಳಾಗ್ಬೇಕು ಅಂತಿದಾರೋ ಅವರಿಗೆ ಹಾಸ್ಟೆಲ್ಗಳು ಕೊಡಿ, ಒಳ್ಳೆ ಊಟ ಕೊಡಬೇಕು. ಅವು ಅಭಿವೃದ್ಧಿ ಕಾರ್ಯಗಳೇ ಹೊರತು ನಿಮ್ಮ ಗ್ಯಾರಂಟಿಗಳಲ್ಲ. ನಿಮ್ಮ ಗ್ಯಾರಂಟಿಗಳು ನೀವು ಕತಾಯ ಕತಾಯ ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಕಾರಣಕ್ಕೆ ನೀವು ಕಮಿಟ್ ಆಗಿರ್ತಕ್ಕಂಥದ್ದು. ನೀವು ಮಾಡಿ ಅದನ್ನ ನಮ್ಮದೇನೋ ದುಡ್ಡಿತ್ತು ಅದರಿಂದ ನೀವು ತೆಗೆದು ಗ್ಯಾರಂಟಿಗಳಿಗೆ ಅಂತ ಹೇಳ್ತಾ ಇದ್ದೀವಿ. ಬೇರೆ ಬರ್ಗೆಲ್ಲ ಗ್ಯಾರಂಟಿ ಕೊಡ್ತೀನಿ, ಗ್ಯಾರಂಟಿಗೆ ಹಣ ಎಲ್ಲಿಂದ ತಂದ್ರಿ? ಅದೇ ತರ ಇದನ್ನು ಕೊಡಿ. ನಮ್ಮ ದುಡ್ಡನ್ನ ಯಾಕೆ ನೀವು ಕಬಳಿಸ್ತಾ ಇದ್ದೀರಿ? ಆದ್ರಿಂದ ಸಿದ್ದರಾಮಯ್ಯನವರು ನಾನು ಮೊದಲಿಂದ ಹೇಳ್ತಾ ಬರ್ತಾ ಇದ್ದೇನೆ, ಅವರು ದಲಿತ ವಿರೋಧಿ. ಅವರು ಹೊರಗಡೆ ಮಾತಾಡ್ತಕ್ಕಂಥದ್ದೇ ಬೇರೆ, ಒಳಗಡೆ ಮಾಡ್ತಕ್ಕಂಥದ್ದೇ ಬೇರೆ. ಅದಕ್ಕೆ ನಾನು ಹೇಳಿದ್ದೀನಿ, ಸಿದ್ದರಾಮಯ್ಯನವರೇ ನೀವು ಮೇಲೆ ಬಸಪ್ಪ, ಆದ್ರೆ ಒಳಗೆ ಬಿಸಪ್ಪ ನೀವು. ಇದು ಜನರಿಗೆ ಗೊತ್ತಿದೆ. ಆದ್ರಿಂದ ಇಂಥ ನಾಟಕಗಳನ್ನ ಬಿಟ್ಟುಬಿಡಿ, ನಮ್ಮ ದುಡ್ಡಿಗೆ ಕೈ ಹಾಕ್ಬೇಡಿ. ನಾನು ಇವತ್ತು ಒತ್ತಾಯ ಮಾಡ್ತೀನಿ, ದಲಿತರನ್ನೇ ಸಪೋರ್ಟ್ ಇಟ್ಕೊಂಡು ದಲಿತರನ್ನ ತುಳಿಯುವ ಕೆಲಸವನ್ನ ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಅದಕ್ಕೆ ಮಹದೇವಪ್ಪನವರನ್ನ ಪ್ರಿಯಾಂಕಾ ಖರ್ಗೆಯವರನ್ನ ಪಕ್ಕದಲ್ಲಿ ಇಟ್ಕೊಂಡು ಅವನ್ನ ಮಾಡಿದ್ದಾರೆ. ನಾನು ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಮಹದೇವಪ್ಪನವರು, ಪ್ರಿಯಾಂಕಾ ಖರ್ಗೆಯವರು ಮತ್ತೆ ಮುಂದಿರ್ತಕ್ಕಂಥ ಮಂತ್ರಿಗಳಲ್ಲೂ ನಾನು ಮನವಿ ಮಾಡ್ತೇನೆ, ನಿಮ್ಮ ಬೆರಳನ್ನೇ ತೆಗೆದು ನಿಮ್ಮ ಕಣ್ಣಿಗೆ ಸುತ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾವ್ರೆ. ನೀವು ಅವರ ಮಾತುಗಳ ಟ್ರ್ಯಾಪ್ನಲ್ಲಿ ನೀವು ಬೀಳ್ತಾ ಇದ್ದೀರಿ. ನೀವು ಕೂಡ ದಲಿತ ವಿರೋಧಿಗಳಾಗ್ತಿದ್ದೀರಿ. ದಯವಿಟ್ಟು ನೀವು ಇದನ್ನು ವಿರೋಧಿಸಿ ಹೊರಗಡೆ ಬರಬೇಕು, ವಿರೋಧಿಸಬೇಕು. ನೀವು ಇಲ್ಲ ಅಂತಂದ್ರೆ ದಲಿತರು ಎಲ್ಲೇ ಹೋದ್ರು ರಾಜ್ಯದಲ್ಲಿ ನಿಮ್ಮನ್ನು ಕೂಡ ದಲಿತ ವಿರೋಧಿಗಳು ಬಾಲ್ಸಿ ನಿಮಗೆ ಎಲ್ಲಾ ಕಡೆ ಗೆರವಾಗುವ ಕೆಲಸವನ್ನ ನಾವು ಮಾಡೇ ಮಾಡುತ್ತೇವೆ. ಇದನ್ನ ಅರ್ಥ ಮಾಡ್ಕೊಳ್ಳಿ ಮಾನ್ಯ ದಲಿತ ಬಂಧುಗಳು. ಸಂಘಟನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಲ್ಲೂ ನಾನು ಮನವಿ ಮಾಡ್ತೇನೆ, ನೀವು ಕಾಮಾಲೆ ಕಣ್ಣಿನಿಂದ ಪಕ್ಷಗಳನ್ನ ನೋಡಬೇಡ್ರಿ, ಕಾಮಾಲೆ ಕಣ್ಣಿನಿಂದ ಸರ್ಕಾರಗಳನ್ನ ನೋಡಬೇಡ್ರಿ. ನಿಮಗೆ ಬೇಕಾದ್ದು ಸಮಸ್ಯೆಗಳ ಪರಿಹಾರ ಅಷ್ಟೇ, ನೀವು ಮಾಡ್ತಕ್ಕಂಥದ್ದು ರಾಜಕೀಯ ಅಲ್ಲ. ಕೆಲವೆಲ್ಲರೂ ಕೂಡ ಇಂಥದ್ದೇ ಪಕ್ಷ ಅಂತ ನಿರ್ದಿಷ್ಟವಾಗಿ ಕೆಲವರನ್ನ ಗುರುತಿಸಿ ಅವರನ್ನ ವಿರೋಧ ಮಾಡೋದು, ಇನ್ನೊಬ್ಬರಿಗೆ ಸಪೋರ್ಟ್ ಮಾಡೋದು ನಿಮಗೆ ಕೆಲಸ ಅಲ್ಲ. ಇವತ್ತು ಯಾವ ಸರ್ಕಾರ ಇದೆಯೋ ತಪ್ಪು ಮಾಡಿದ್ರೆ ವಿರೋಧ ಮಾಡ್ರಿ, ನಮ್ಮ ಸರ್ಕಾರ ಇರುವಾಗಲೂ ತಪ್ಪು ಮಾಡಿದ್ರೆ ವಿರೋಧ ಮಾಡಬೇಕಾಗಿತ್ತು, ಒಳ್ಳೆಯದನ್ನ ನೀವು ಸ್ವಾಗತ ಮಾಡಬೇಕಾಗಿತ್ತು. ನಾವು ನಿಮ್ಮ ದುಡ್ಡಿಗೆ ಕನ್ನ ಹಾಕಲಿಲ್ಲ, ಆದ್ರೆ ಇವತ್ತು ನಿಮ್ಮನ್ನೇ ಕುಳಿಸ್ಕೊಂಡು ನಿಮ್ಮ ಮತ್ತಿದ್ದದೆ 11,000 ಕೋಟಿ ರೂಪಾಯಿಗಳನ್ನ ಇವತ್ತು ನಿಮ್ಮ ಹಣವನ್ನು ನುಂಗ್ತಾ ಇದ್ದಾರೆ ಈ ಸರ್ಕಾರ. ದಯವಿಟ್ಟು ಹೊರಗ ಬನ್ನಿ, ನೀವೆಲ್ಲರೂ ಕೂಡ ಇದನ್ನು ವಿರೋಧ ಮಾಡಬೇಕು. ನಮ್ಮ ಪಕ್ಷ ಕೂಡ ಇದನ್ನ ಯಾವುದೇ ಕಾರಣಕ್ಕೆ ನಾವು ಬಹಳ ಇಲ್ಲೇನೋ ಸಿಂಬಾಲಿಕ್ ಆಗಿ ಮಾಡಿ ಮನೆಗೆ ಹೋಗ್ತೀವಿ ಅಂತ ತಿಳ್ಕೋಬೇಕು. ಇವತ್ತೊಂದು ದಿವಸ ರಾಜ್ಯದ 30 ಜಿಲ್ಲೆಗಳಲ್ಲಿ ಈ ರೀತಿ ಪ್ರತಿಭಟನೆ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಮುಂದೆ ನಾವು ಸುಮ್ಮನೆ ಕೂತ್ಕೊಳ್ಳೋರಲ್ಲ, ದಲಿತರ ವಿಚಾರಕ್ಕೆ ಬಂದ್ರೆ ಈ ಸರ್ಕಾರಕ್ಕೆ ತಕ್ಕ ಶಾಸ್ತಿಯೆಲ್ಲ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಇವತ್ತು ನಾವೆಲ್ಲ ಬಂದಿರತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ನಿಮ್ಮನ್ನು ಮಾತಾಡಿದ್ದಾರೆ. ಈಗ ನಮ್ಮನ್ನು ಉದ್ದೇಶಿಸಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು